ಫ್ರೆಂಡ್ಸ್, ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಾನು ರಚನಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ದುಬೈನ ಡಿವಾಸ್ ಅಭಿಮಾನಿಯವರು ಕಲಿಸ್ಕೊಟ್ಟಿರೋದು. ಮಂಜುನಾಥ್ ಗಂಟಿ ಅಂತ ಇವ್ರ ಹೆಸರು. ಆ್ಯಕ್ಚುಲಿ ಏನಿದ್ದು ಅಂತ ಕೇಳಿದೆ ನಾನು. ರೇಡಿಯೋಸರ್ 1.5 ಅಂದರು. ಹಂಗಂದ್ರೆ ಏನು ಅಂತ ದೇವರಾಣೆ ನನಗೆ ಗೊತ್ತಿಲ್ಲ. ಬಹುಶಃ ಇದು ಏನಕ್ಕೋ ಯೂಸ್ ಮಾಡ್ತಾರೆ ಅನ್ಸುತ್ತೆ. ನಟ್ಟು ಬೋಲ್ಟು ಕಾರ್ಗಳಿಗೋ ಅಥವಾ ಮನೆಗೋ ಏನಕ್ಕೋ ಯೂಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಓನ್ ಬಿಸ್ನೆಸ್ ಅಥವಾ ನಮಗೇನೋ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಅಲ್ಲಿ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ದರ್ಶನ್ ಅವರಿಗಾಗಿ ಪ್ರೀತಿನ ಕೊಡ್ತಾ ಇದ್ದಾರೆ. ಕ್ರಾಂತಿಗೆ ಯಶಸ್ಸು ಸಿಗಲಿ ಅಂತ ಬಯಸ್ತಾ ಇದ್ದಾರೆ. ಇಲ್ಲಿರೋ ದರ್ಶನ್ ಅವರ ಅಭಿಮಾನಿಗಳು ಏನಾದರೂ ರ್ಯಾಲಿ ಮಾಡ್ತಾವ್ರೆ ಅಥವಾ ಏನೋ ಮಾಡ್ತಾವ್ರೆ ಅಂದರೆ ಹೋಗ್ಬಿಟ್ಟು ಪಾಲ್ಗೊಂಡು ಬಿಡ್ತಾರೆ. ದೂರ ದೇಶದಲ್ಲಿರೋ ದರ್ಶನ್ ಅವರ ಅಭಿಮಾನಿಗಳು ಅವರಿರೋ ಜಾಗದಲ್ಲಿ ಯಾವ ರೀತಿ ಪ್ರೀತಿ ಕೊಡ್ಬೋದು ಹುಡುಕ್ಬಿಟ್ಟು ಈ ರೀತಿ ಪ್ರೀತಿನ ಹಂಚ್ತಾ ಇದ್ದಾರೆ ನೋಡಿ. ನಿಜವಾಗ್ಲೂ ಯಾರಿಗಾದರೂ ಸಹಾಯ ಮಾಡಬೇಕು ಅಥವಾ ಪ್ರೀತಿ ಕೊಡಬೇಕು ಅಂತ ಅಂದರೆ ಅದು ಯಾವುದೇ ದೇಶ ಆಗಿರಲಿ ಅಥವಾ ಅವ್ರ ಹತ್ರ ಹಣ ಇರಲಿ ಹಣ ಇಲ್ಲದೆ ಇರಲಿ ಅವೆಲ್ಲದಕ್ಕೂ ದಾಟಿ ತಮ್ಮ ಅಮೂಲ್ಯವಾದಂತಹ ಟೈಮು ಪ್ರೀತಿನ ಈ ರೀತಿ ಕೊಡ್ತಾ ಇರೋದು ತುಂಬ ವಿಶೇಷವಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಈ ಅಭಿಮಾನಿಯ ಅಭಿಮಾನ ನೋಡಿ ನನಗಂತೂ ಖುಷಿ ಆಯಿತು. ಆ್ಯಕ್ಚುಲಿ ಇವರು ಫೋಟೋಸ್ ಕಳಿಸಿದ್ರು ಆಯಿತಾ. ನಾನು ಅವರಿಗೆ ತಿರ್ಗಾ ವಿಡಿಯೋ ಬೇಕು ಅಂತ ಕೇಳಿದೆ. ತಿರ್ಗಾ ಇದನ್ನೆಲ್ಲ ಮತ್ತೆ ಜೋಡಿಸಿ ನೀಟಾಗಿ ಮತ್ತೆ ಮಾಡಿ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಸೊ ಅದಕ್ಕಾಗಿ ನೀವೆಲ್ಲರೂ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.